हाय एल विद्यार्थी एजुकेट कर्नाटक चाहे स्वागत एर सवि इपत् इपत्मूर साल के संबंध में फस्ट पी यू सी सेकेंड पी यू सी विद्यार्थी नडसुव मिड टर्म एक्साम अथवा अर्धवार्षिक परीक्षे बेहे महितिया टाइम टेबल नंतर क्वेश्चन पेपर पैटर्न विषय के संबंध महितिवे वीडियो निम्ष आगते पूर्त हाँ नोड़ सरी विषय तक हमोण मोदी नम कर्नाटक पी यू सी बोर्डनवर यह हिंदे क्यारंडर आफ् इवेंट्स ಬಿಡುಗಡೆ ಮಾಡಿದ್ರು ಅಂದ್ರೆ ಈ ಒಂದು ಅಕಾಡೆಮಿಕ್ ಇಯರ್ ಅಲ್ಲಿ ಯಾವ ಸಂದರ್ಭದಲ್ಲಿ ಪರೀಕ್ಷೆಗಳು ನಡೆಯುತ್ತೆ ಈ ರೀತಿ ಎಲ್ಲ ಇವೆಂಟ್ಸ್ ಏನಿರುತ್ತೆ ಅದಕ್ಕೆ ಸಂಬಂಧಿತ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅನ್ನು ಬಿಡುಗಡೆ ಮಾಡಿದ್ರು ಅದರಲ್ಲಿ ಪಿ ಯು ಸಿ ಮಿಡ್ ಟರ್ಮ್ ಎಕ್ಸಾಮ್ ಏನಿದೆ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳ ಮಿಡ್ ಟರ್ಮ್ ಎಕ್ಸಾಮ್ ಏನಿದೆ ಅದನ್ನು ಸೆಪ್ಟೆಂಬರ್ 19, 2022 ರಿಂದ ಸೆಪ್ಟೆಂಬರ್ 30, 2022 ರ ಒಳಗಡೆ ನಡೆಸಬೇಕು ಅಂತ ತಿಳಿಸಿದ್ದಾರೆ ಸೋ ಈ ಒಂದು ಡೇಟ್ಸ್ ಏನಿರುತ್ತೆ ಸೆಪ್ಟೆಂಬರ್ 19 ರಿಂದ ಸೆಪ್ಟೆಂಬರ್ 30 ಅದರ ನಡುವೆ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮಿಡ್ ಟರ್ಮ್ ಎಕ್ಸಾಮ್ ಅಥವಾ ಅರ್ಧವಾರ್ಷಿಕ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಸೋ ಈಗ ಟೈಮ್ ಟೇಬಲ್ ಏನಿದೆ ಅದನ್ನು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಅಂದರೆ ಜಿಲ್ಲಾ ಹಂತದಲ್ಲಿ ತಯಾರಿಸಲಾಗುತ್ತೆ ಪ್ರತಿ ಜಿಲ್ಲೆಗೆ ಈ ಒಂದು ಟೈಮ್ ಟೇಬಲ್ನಲ್ಲಿ ಕೆಲವು ಬದಲಾವಣೆಗಳು ಆದರೆ ಆಗಬಹುದು ಸರಿನಾ ನಂತರ ಈ ಒಂದು ಪರೀಕ್ಷೆಗೆ ಸಂಬಂಧಿಸಿದಂತೆ ಕ್ವೆಶ್ಚನ್ ಪೇಪರ್ ಏನಿರುತ್ತೆ ಅದನ್ನು ಕೂಡ ಜಿಲ್ಲಾ ಹಂತದಲ್ಲಿ ತಯಾರಿಸ್ತಾರೆ ಡಿಸ್ಟ್ರಿಕ್ಟ್ ಲೆವೆಲ್ ಕ್ವೆಶ್ಚನ್ ಪೇಪರ್ ಇರುತ್ತೆ ನಂತರ ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ ಫೈನಲ್ ಎಕ್ಸಾಮ್ ಏನಿರುತ್ತೆ ಫಾರ್ ಎಕ್ಸಾಂಪಲ್ ಈಗ ಸೈನ್ಸ್ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ನಂತರ ಕೆಮಿಸ್ಟ್ರಿ ಬಯಾಲಜಿ ಈ ಎಲ್ಲ ವಿಷಯಗಳಿಗೆ 70 ಮಾರ್ಕ್ಸ್ನ ಎಕ್ಸಾಮ್ ನಡೆಯುತ್ತೆ ಫೈನಲ್ ಎಕ್ಸಾಮ್ ಅದೇ ರೀತಿ ಮಿಡ್ ಟರ್ಮ್ ಎಕ್ಸಾಮಲ್ಲೂ ಕೂಡ ಸೈನ್ಸ್ ವಿದ್ಯಾರ್ಥಿಗಳಿಗೆ ಈಗ ಫಿಸಿಕ್ಸ್ ಕೆಮಿಸ್ಟ್ರಿ ನಂತರ ಬಯಾಲಜಿ ಈ ಎಲ್ಲ ವಿಷಯಗಳ 70 ಮಾರ್ಕ್ಸ್ನ ಪರೀಕ್ಷೆ ನಡೆಯುತ್ತೆ ಸೊ ಸಿಮಿಲರ್ಲಿ ಫೈನಲ್ ಎಕ್ಸಾಮ್ನಲ್ಲಿ ನಿಮಗೆ 100 ಮಾರ್ಕ್ಸ್ನ ಪರೀಕ್ಷೆ ನಡೀತಾ ಇದ್ದರೆ ಮಿಡ್ ಟರ್ಮ್ ಎಕ್ಸಾಮಲ್ಲೂ ಕೂಡ 100 ಮಾರ್ಕ್ಸ್ನ ಪರೀಕ್ಷೆಯನ್ನು ನಡೆಸ್ತಾರೆ ಈಗ ಸಿಲೆಬಸ್ ಏನಿರುತ್ತೆ ಅಂತ ತಿಳ್ಕೊಳ್ಳೋದಾದರೆ ಟೋಟಲ್ ಸಿಲೆಬಸ್ ಏನಿರುತ್ತೆ ಅದರ 50% ಸಿಲೆಬಸ್ ಮಿಡ್ ಟರ್ಮ್ ಎಕ್ಸಾಮ್ಗೆ ಇರುತ್ತೆ ಅಂದರೆ ಅರ್ಧವಾರ್ಷಿಕ ಪರೀಕ್ಷೆಗೆ ಇರುತ್ತೆ ಸೊ ಯಾವ ವಿಷಯಕ್ಕೆ ಎಷ್ಟು ಪೋರ್ಷನ್ ಇದೆ ಅಥವಾ ಯಾವ್ಯಾವ ಚಾಪ್ಟರ್ಸ್ ಇದ್ದಾವೆ ಅಂತ ಅಂದರೆ ಮಿಡ್ ಟರ್ಮ್ ಎಕ್ಸಾಮ್ಗೆ ಯಾವ್ಯಾವ ಚಾಪ್ಟರ್ ಇದ್ದಾವೆ ಅಂತ ನೀವು ನಿಮ್ಮ ಟೀಚರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಬೋದು ಅಂದರೆ ಕಾಲೇಜ್ಗೆ ಹೋಗಿರ್ತೀರಾ ಸೊ ಮಿಡ್ ಟರ್ಮ್ ಎಕ್ಸಾಮ್ಗೆ ಸಿಲೆಬಸ್ನಲ್ಲಿ ಯಾವ್ಯಾವ ಚಾಪ್ಟರ್ ಇದ್ದಾವೆ ಅದನ್ನು ಕೇಳಿ ಅವರು ಹೇಳ್ತಾರೆ ಮತ್ತೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಫೈನಲ್ ಎಕ್ಸಾಮ್ಗೆ ಸಹಾಯ ಆಗುವಂತೆ ಕ್ವೆಶ್ಚನ್ ಪೇಪರ್ ಸಿಕ್ಕರೆ ಅದನ್ನು ಅದೇ ರೀತಿ ಅಥವಾ ನೋಟ್ಸ್ ಸಿಕ್ಕರೆ ಅದನ್ನು ನಾವು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಶೇರ್ ಮಾಡ್ತಾ ಇರ್ತೇವೆ ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ಟಾಪ್ ಕಮೆಂಟ್ ಬಾಕ್ಸ್ ಅದೇ ರೀತಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಸಾರಿ ಚಾನಲ್ಗೆ ಮೊದಲೇವರೆಗೆ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಆಲ್ ದ ಬೆಸ್ಟ್ ಎಕ್ಸಾಮ್ ಚೆನ್ನಾಗಾಗುತ್ತೆ ನಾವು ಓದಿದ್ರು ಕೂಡ ಎಕ್ಸಾಮಲ್ಲಿ ಬರುತ್ತೆ ಆಲ್ ದ ಬೆಸ್ಟ್ ಜೈ ಹಿಂದ್ ವಂದೇ ಮಾತರಂ